ಸಿಗ್ತದೆ. ಮತ್ತು ಹೊಸ ಪ್ರಾರಂಭದ ದಿನ ಅದು, ಹೊಸ ಅನುಭವಗಳ ಜೊತೆ ಹೊಸ ಅಧ್ಯಾಯ. ಮತ್ತು ಹಾಗಾದರೆ ಮೊದಲನೇ ಅಧ್ಯಾಯ ಹಲೋ ಪಾಪ, ಇಲ್ಲೇ ಫ್ರೆಂಡ್ ರೂಮಲ್ಲಿ ಇದ್ದೀನಿ ಪಾಪ. ಇಲ್ಲ, ಅದೇ ಚೆಕ್ ಮಾಡ್ತಿದ್ದೀವಿ ಪಾಪ. ಸರಿ ಪಾಪ, ಮಚ್ಚ ರಿಸಲ್ಟ್ ಬಂತ? ನನ್ನ ಪ್ರಕಾರ ನನ್ನ ಜೀವನ ನಾವು ಹುಟ್ಟಿದಾಗಲೇ ಆರಂಭವಾಗಿತ್ತು. ಆದರೆ ನಮ್ಮ ರಿಲೇಟಿವ್ಸ್ ಪ್ರಕಾರ ನನ್ನ ಜೀವನದ ಆರಂಭ ಮತ್ತು ಅಂತ್ಯ ಆವತ್ತು ಡಿಸೈಡ್ ಆಗ್ತಿತ್ತು. ಮಚ್ಚ ಏನಾಯ್ತು? ಮಚ್ಚ ಡನ್ ಇರುವೆ ಪಡುವ ಪರಿಶ್ರಮದ ಹಾಗೆ ನಮ್ಮ ಪರಿಶ್ರಮ ಯಾರಿಗೂ ಗೊತ್ತಾಗ್ತಿತ್ತಿಲ್ಲ. ಆದರೂ ಅದು ಹೇಗೆ ಇರುವೆಗೆ ಸ್ವೀಟ್ ಇಟ್ಟಿರೋದು ಗೊತ್ತಾಗ್ತಿತ್ತೋ, ಹಾಗೆ ನಮ್ಮ ರಿಲೇಟಿವ್ಸ್ಗೂ ನನ್ನ ರಿಸಲ್ಟ್ ಗೊತ್ತಾಯಿತು. ಮೆಡಿಕಲ್ ಕಾಲೇಜ್ ಅಂದರೆ ಹಾಗೇನಾ? ಕಾಲೇಜ್ ಹಾಸ್ಟೆಲಲ್ಲಿ ನಡೆಯುವ ಅಘೋರ್ಯ ಕಾರ್ಯಗಳ ಬಗ್ಗೆ ನನಗೆ ಮೊದಲೇ ಸುಳಿವು ಇತ್ತು. ಆದರೂ ಅದು ಹೇಗೋ ಧೈರ್ಯ ಮಾಡಿ ಹಾಸ್ಟೆಲ್ಗೆ ಎಂಟ್ರಿ ಕೊಟ್ಟೇ ಬಿಟ್ಟೆ ಕಣ್ರಿ. ಹೊಸ ಜಾಗ, ಹೊಸ ಮುಖಗಳು, ಲೈಫ್ನ ನ್ಯೂ ಚಾಪ್ಟರ್ ಎಂಬ ಕ್ಯೂರಿಯಾಸಿಟಿ ಜೊತೆ ಡಿಗ್ರಿ ಲೈಫ್ನ ಕಡೆ ಮೊದಲನೇ ಹೆಜ್ಜೆ. ಆದರೂ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಆ ನನ್ನ ಹಳೆಯ ಕಾಲೇಜು, ಪ್ರೀತಿಯ ಸ್ನೇಹಿತರನ್ನು ಬಿಟ್ಟು ಬರುವ ಕೊರಗು ಇತ್ತು ಕಣ್ರಿ. ನನ್ನ ಹೆಸರು ಕೃಷ್ಣ ಸರ್, ನಾನು ರಾಯಚೂರು ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ಜೆ ಎನ್ ವಿ ರಾಯಚೂರಲ್ಲಿ ಹೋಗಿದ್ದೀನಿ ಸರ್. ಸರ್, ನನ್ನ ಹೆಸರು ಸಂದೇಶ್ ಸರ್, ಸರ್ ಎಂ ಪಿ ಯು ಕಾಲೇಜ್ ದಾವಣಗೆರೆ ಸರ್. ನಿಮ್ಗೆ ಏನರೇ ಡೌಟ್ ಇದ್ರೆ, ಏನರೇ ಹೆಲ್ಪ್ ಬೇಕಾದ್ರೆ ನಾವು ಸೀನಿಯರ್ಸ್ ಇದ್ವಿ, ಬನ್ನಿ. ಆಯ್ತಾ? ಫಿಲಮ್ನ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೋ, ಹಾಗೆ ನನಗೂ ಕಾಲೇಜ್ನ ಫಸ್ಟ್ ಡೇ ಬಗ್ಗೆ ಅಷ್ಟೇ ಕ್ಯೂರಿಯಾಸಿಟಿ ಇತ್ತು. ಬ್ರೋ ಬ್ರೋ ಎದ್ದೇಳು ಬ್ರೋ. ಲೇಟ್ ಟೈಮ್ ಎಷ್ಟು? 6 ಗಂಟೆ ಆಗಿದೆ ಬ್ರೋ. ಫಸ್ಟ್ ಡೇ ಕಾಲೇಜ್ ಬೇರೆ, ಬೇಗ ಹೋಗೋಣ ಬಾ ಬ್ರೋ. ಹೌದಾ? ಕ್ಯೂರಿಯಾಸಿಟಿಯಿಂದ ಬಂದ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಮೊದಲನೇ ಕ್ಲಾಸು ಹೌಸ್ಫುಲ್ ಆಯಿತು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಐ ವೆಲ್ಕಮ್ ಯು ಆಲ್ ಟು ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಲಾಸ್ಟ್ 2 ಇಯರ್ಸ್ ಮೈಟ್ ಹ್ಯಾವ್ ಬಿನ್ ರಿಯಲಿ ಡಿಫಿಕಲ್ಟ್ ಫಾರ್ ಯು ಗೈಸ್. ಆಲ್ ದೋಸ್ ಸ್ಲೀಪ್ಲೆಸ್ ನೈಟ್ಸ್, ಆಲ್ ದೋಸ್ ಎಕ್ಸ್ಟ್ರಾ ಅವರ್ಸ್ ಆಫ್ ಸ್ಟಡಿ, ಬಟ್ ಅಟ್ ದ ಎಂಡ್ ಆಫ್ ಇಟ್ ಎವ್ರಿಥಿಂಗ್ ಸೀಮ್ಸ್ ಟು ಬಿ ವರ್ತ್ ಇಟ್. Right. So before we start anything, I want to know why you people came here. So you, tell me, why do you want to be a doctor? To serve the society, sir. And it is my dream. Great. That's nice. Next, what about you? Because it's a noble profession, sir. Good. You? It's my parents' dream. All right. But none of you said you wanted to earn money, right? Hello? None of you said you wanted to earn money. Is earning money a bad thing? No, right? Alright. So now tell me, what do you think about anatomy? You, tell me. PU practicals ಅಲ್ಲಿ ಪೊಟ್ಯಾಟೊ ಪಿಲಿಂಗ್, ಆನಿಯನ್ ಪಿಲಿಂಗ್ ಅಂತಿದ್ದ ನಮಗೆ ಅನಾಟಮಿ ಪ್ರಾಕ್ಟಿಕಲ್ಸ್ ಅಟೆಂಡ್ ಆಗಿಂದಲೇ ಗೊತ್ತಾಯ್ತು ಇಲ್ಲಿ ನಮ್ಮ ಫೀಲಿಂಗು ಆಗುತ್ತೆ ಅಂತ. Good afternoon everyone, my name is Dr.
Dr. Nilesh Kashyapade. I am the tutor in the anatomy department. And today, we will be learning about clavicle. So, now we will be learning about the clavicle and its peculiarities, okay? So, as you know, it has seven peculiarities. And the first one is, it's a long bone that is like horizontally. About clavicle for today, but there are 206 bones to be covered up. So that's the most of it, and I'll discuss more. ಆದರೆ ಅವರು ಕೊಡೋ ಐಡಿಯಾಸ್ನೂ ಅಷ್ಟೇ ಭಯಂಕರವಾಗಿತ್ತು. ಲ್ಯಾಬ್ನಲ್ಲಿ ನಿಮ್ಮ ಲ್ಯಾಬ್ ಪಾರ್ಟ್ನರ್ ಜೊತೆ ಕೆಮಿಸ್ಟ್ರಿನ ಸ್ಟ್ರಾಂಗ್ ಮಾಡ್ಕೋ ಅಂತ ಅವರು ಹೇಳಿದ್ದನ್ನೇ ತಲೆಯಲ್ಲಿ ಇಟ್ಕೊಂಡು ಬಯೋಕೆಮಿಸ್ಟ್ರಿ ಲ್ಯಾಬ್ಗೆ ಎಂಟ್ರಿ ಕೊಟ್ಟೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಇಲ್ಲಿ ಯಾರದೂ ಗೊತ್ತಿಲ್ಲದೆ ಇರೋ ಮುಖಗಳು, ಮಾತಾಡಿಸಿದರೆ ಇನ್ನೇನು ಅನ್ಕೊತಾರೆ ಅನ್ನೋ ಮನೋಭಾವನೆ, ಅವರೇ ಮಾತಾಡಿಸ್ಲಿ ಬಿಡೋ ಅನ್ನೋ ಮನಸ್ಸು, ಇವೆಲ್ಲದರ ನಡುವೆ ಯಾರಾದರೂ ಬಂದು ಮಾತಾಡಿಸಿದಾಗ ನೀವು ತಾವು ಅಂತ ಕೊಡೋ ಭಾವನೆ ಮಾತ್ರ ಜಾಸ್ತಿ ದಿನ ಉಳಿಯೋಕ್ಕೆ ಸಾಧ್ಯವಿಲ್ಲ. ಹದಿಹರೆಯದ ವಯಸ್ಸಿನ ಹುಡುಗರು ನಾವು. ನನ್ನ ಪ್ರೇಯಸಿಗೋಸ್ಕರ ನನ್ನ ರಕ್ತದಲ್ಲೇ ಪ್ರೇಮ ಕಥೆಯನ್ನು ಬರೆಯೋಣ ಅಂತ ಅಂದುಕೊಂಡಿದ್ದೆ. ಆದರೆ ಕಥೆಯಲ್ಲ, ಒಂದು ಲೈನನ್ನು ಬರೆಯೋಕೆ ಆಗಲ್ಲ ಅಂತ ಫಿಸಿಯೋಲ್ಯಾಬ್ನಲ್ಲಿ ನನ್ನ ಬೆರಳನ್ನು ನಾನೇ ಪ್ರಿಕ್ ಮಾಡಿಕೊಂಡಾಗ ಅರಿವಾಯಿತು. ಡಬ್ಬ ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು. ಮಗ, ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡೋ ಅಂದರೆ ಹೋಗಲು ಅಂತಿದ್ದ ಅವರು ಹುಡುಗಿಗೆ ತನ್ನ ಮೈಯಲ್ಲಿರೋ ರಕ್ತನ ಕೊಡುವುದನ್ನು ನೋಡಿ ನನ್ನ ರಕ್ತ ಕುದಿತಿತ್ತು. ಹೀಗೆ ಹೊಸ ಗೆಳೆಯರ ಒಡನಾಟ, ತಿಳಿಯದ ಪಾಠ, ತಾಳಲಾಗದ ಸೀನಿಯರ್ಸ್ಗಳ ಕಾಟಗಳ ನಡುವೆ ಸಮಯ ಹೇಗೆ ಉಳಿತೋ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ನಮ್ಮ ಫಸ್ಟ್ ಇಂಟರ್ನಲ್ಸು ಶುರುವಾದವು. ಅಲ್ಲಿ ರಿವಿಷನ್ ಮಾಡದೆ ಎಕ್ಸಾಮ್ಗೆ ಹೋಗಲು ಅಳುತ್ತಿದ್ದ ನಾವು ಓದಿದೆ ಅದು ಹೇಗೆ ಎಕ್ಸಾಮ್ ಬರೀಬೇಕು ಎಂದು ಮೌನವಾದ ನನ್ನ ಮುಖದ ಮೇಲೆ ಮಂದಹಾಸ ಮೂಡಿದ್ದು ನನ್ನಂತೆ ಇರುವ ಅನೇಕ ಬಡಪಾಯಿ ಜೀವಗಳನ್ನು ನೋಡಿದಾಗ. ಏನು ಓದಿಲ್ಲ? ಎಂಸಿಕ್ಯೂನಾದರೂ ಬರೆಯೋ? ಅದನ್ನು ಓದಿಲ್ಲ? ಸರಿ, ಬರಿ ಬಿ ಸಿ ಡಿ ಎ. ಏನೋ ಸಂದೇಶ್, ಏನು ಕೇಳಲೇ ಇಲ್ಲ? ಕೇಳಲಿಲ್ವಾ? ಸರಿ, ಇರಲಿ ಬಿಡು. ನಿಂದು ಹೇಗಾಯ್ತು? ಫೇಲ್ ಆಗ್ತೀನಿ ಅನ್ಸುತ್ತೆ. ಓ, ಅದನ್ನು ನೋಡೋಣ ಬಿಡು. ಬಾ, ಕ್ಯಾಂಟೀನ್ಗೆ ಹೋಗಿ ಬರೋಣ. ಕಾಲೇಜ್ ಲೈಫ್ನ ಗೋಲ್ಡನ್ ಟೈಮ್ಸ್ ಅಂದರೆ ಫಸ್ಟ್ ಡೇಸ್. ನಮ್ಮ ಜೀವನದ ಮೆಮೊರಬಲ್ ಸೀನ್ಸ್ ಎಲ್ಲ ಫಾರ್ಮ್ ಆಗೋ ಟೈಮ್ಸ್. ಅಂತೂ ಇಂತೂ ಹೇಗೋ ಖುಷಿಯಿಂದ ಎಲ್ಲರೂ ಸೇರಿ ಸಂಭ್ರಮಿಸುತ್ತಿರುವಾಗಲೇ ಶಿವನ್ ಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಮ್ಮ ಟೈಮ್ ಟೇಬಲ್ ರಿಲೀಸ್ ಆಯಿತು. ಮಚ್ಚ ಹೇಳು. ಮಚ್ಚ ಸೀನಿಯರ್ಸ್ ಎಲ್ಲ ಸಿಂಗ್ ಹೋದು ಅಂತಿದ್ದಾರೆ. ಹೋದೋಣ ಬಿಡು ಮಚ್ಚ.
ಪ್ರೊಫೆಸರ್ಸ್ ಎಲ್ಲ ಲೈಬ್ರರಿಗೆ ಹೋಗುವಂತಿದ್ದಾರೆ. ರೂಮ್ನೇ ಲೈಬ್ರರಿ ಮಾಡ್ಕೊಣ ಮಚ್ಚ. ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಬರೀ ಕಾಟ ಕೊಡ್ತಾರೆ ಅಂತ ನಾವು ಅಂದುಕೊಂಡಿದ್ದ ಸೀನಿಯರ್ಸ್ ಕಷ್ಟ ಸಮಯದಲ್ಲಿ ಅರ್ಜುನನ ಜೊತೆ ಹೇಗೆ ಕೃಷ್ಣ ಇದ್ನೋ ಹಾಗೆ ಅವರು ನಮ್ಮೊಂದಿಗೆ ಎಕ್ಸಾಮ್ ಟೈಮ್ನಲ್ಲಿ ಇರ್ತಾರೆ ಅಂತ ನಮಗೆ ಆವಾಗ ಗೊತ್ತಾಯಿತು. ಸರ್, ಟೈಮ್ ಟೇಬಲ್ ಬಂದಿದೆ ಸರ್. ಏನೇನು ಓದಬೇಕು? ಅನಾಟಮಿ ವಾಲ್ಯೂಮ್ 1 2 3 ಸರ್. ಏನು ಪಾಸ್ ಆಗಬೇಕು ಸರ್? ಇದು ಒಂದೇ ಮುಖ. ಇಷ್ಟಪಟ್ಟು ಮೆಡಿಕಲ್ ಫೀಲ್ಡ್ಗೇನು ಬಂದ್ವಿ, ಆದರೆ ಇಲ್ಲಿ ಪಡೋ ಕಷ್ಟಗಳ ಬಗ್ಗೆ ನಮಗೆ ಗೊತ್ತಿತ್ತಿಲ್ಲ. ಪಿ ಯು ಲೈಫ್ ಮುಗಿದ ಮೇಲೆ ಲೈಫ್ ಸೆಟ್ಲ್ ಅಂತ ಅಂದುಕೊಂಡಿದ್ದ ನಮಗೆ ಎವ್ರಿ ಸ್ಟೇಜ್ ಆಫ್ ಯುವರ್ ಲೈಫ್ ನೀಡ್ಸ್ ಸ್ಟ್ರಾಂಗರ್ ವರ್ಷನ್ ಆಫ್ ಯು ಅಂತ ಗೊತ್ತಾಗ್ತಿದ್ದೇ ಅವಾಗ. ಯಾವುದೋ ಮೂಲೆಯಲ್ಲಿ ಇಟ್ಟು ಧೂಳು ಹತ್ತಿರೋ ಬುಕ್ಗಳನ್ನು ಜಾಡಿಸಿ ಯಾವತ್ತೂ ಹೋಗದೇ ಇರುವ ಲೈಬ್ರರಿಗೆ ಹೋಗಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಇದ್ದ ನೋವು ಹೇಳೋಕ್ಕಾಗ್ತಿತ್ತು. ಹತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮ ನನ್ನ ಮಗ ಡಾಕ್ಟರ್ ಆಗ್ತಾನೆ ಅಂತ ಕನಸು ಕಟ್ಟಿಕೊಂಡು ಊರವ್ರ ಮುಂದೆಲ್ಲ ಹೇಳ್ಕೊಂಡು ಅಡ್ಡಾಡ್ತಿರ್ಬೇಕಾದ್ರೆ ನಾನು ಫಸ್ಟ್ ಇಯರಲ್ಲೇ ಫೇಲಾದರೆ ಅವ್ರಿಗೆ ಹೇಗೆ ಮಗ ತೋರಿಸ್ಲಿ ಎಂಬ ಚಿಂತೆ. ಎಲ್ಲ ಮುಗಿದು ಕಣ್ಣು ಮುಚ್ಕೊಂಡು ಮಲಗಬೇಕಾದ್ರೆ ಇನ್ನೂ ತುಂಬ ಓದಬೇಕಾದ ಸಿಲೆಬಸ್ನ ಸಂತೆ. ಇನ್ನೊಂದು ಕಡೆ ಓದಿದ್ದೆಲ್ಲ ನೆನಪು ಹರ್ತಿದೆ ಎಂಬ ಚಿಂತೆ. ಇವುಗಳ ನಡುವೆ ತಕ್ಷಣ ಯಾವುದೋ ಒಂದು ಟರ್ಮ್ ನೆನಪಾಗಿ ಅದು ಯಾವ ಸಬ್ಜೆಕ್ಟು ಅಂತ ತಿಳಿದೆ ನಿದ್ದೆ ಎಲ್ಲ ತಂತಾನೇ ಹರಿ ಹೋಗುತ್ತಿತ್ತು. ಇನ್ನೊಂದಿಷ್ಟು ಜನ ತಮಗೂ ಜಗತ್ತಿಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಓದ್ತಾ ಇರ್ತಿದ್ರು. ಬೆಳಗ್ಗೆ ಎದ್ದು ಬ್ರಷ್ ಮಾಡಬೇಕಾದ್ರೆ ಇವತ್ತು ಏನೇನು ಓದಬೇಕು ಅಂತ ಥಿಂಕ್ ಮಾಡ್ತಾ ರೆಡಿಯಾಗಿ ಟಿಫಿನ್ ಮಾಡಿ ಓದಕ್ಕೆ ಕುಂತರೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಟೈಮ್ ಓಡೋದು. ಆದರೆ ಅದೇ ನಮ್ಮ ಸ್ಟಡಿ ಮಾತ್ರ ಅತಿ ಬೇಗ ತಿಥಿ ಬೇಗ ಅನ್ನೋ ಹಾಗೆ ಆಮೆಯ ವೇಗದಲ್ಲೇ ಇರುತ್ತಿತ್ತು. ರಿಸಲ್ಟ್ನ ಮೇಲಿಂದ ಕೆಳಗೆ ನೋಡೋ ನಾವೆಲ್ಲ ಕೆಳಗಿಂದ ಮೇಲೆ ನೋಡೋ ಗತಿಗೆ ಬಂದಿದ್ವಿ. ಮೊದಲು ಟಾಪರ್ ಲಿಸ್ಟಲ್ಲಿ ನಮ್ಮ ಹೆಸರು ನೋಡಲು ವೇಟ್ ಮಾಡಿದ್ದಕ್ಕಿಂತ ಈಗ ಮಾರ್ಕ್ಶೀಟಲ್ಲಿ ಪಾಸ್ ಅಂತ ನೋಡಿದಾಗ ಆದ ಖುಷಿಯನ್ನು ನೀವೇ ನೋಡಿ. ಎವ್ರಿ ಲಾಸ್ಟ್ ವೆಂಚರ್ ಇನ್ ದ ಮೆಡಿಕಲ್ ಕಾಲೇಜ್ ವಾಸ್ ಒನ್ಸ್ ಅ ಫಸ್ಟ್ ವೆಂಚರ್ ಇನ್ ದ ಪಿ ಯು ಕಾಲೇಜ್. ಥ್ಯಾಂಕ್ ಯು.